वेलकम बैक टू द चैनल जयंती सर हैप्पी होम लाइफ फ्रेंड्स इवत्तु नानु मने पक्कदल्ले ओंदु एग्जिबिशन बंदित्तु अल्लिंद एनेनु तगोंडे अंत निम्मोडने हंचिकोळ्तीनि फस्ट आंड फार्मोस्ट यारेल्ल सब्सक्राइब माडलिल्वा दयविट्टु सब्सक्राइब माडि लाइक माडि शेर माडि हागू कमेंट माडि ಮತ್ತೆ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲ ಅಲ್ಲಿ ವಾಲ್ ಅಂತ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸುಂದರವಾದ ಪಾಟ್ ಇಟ್ಟಿದ್ದೀನಲ್ಲ ಅದು ಖಾಲಿ ಟರ್ಕೋಟ ಪಾಟ್ ಇತ್ತು ಅದಕ್ಕೆ ನಾನು ಪೇಂಟ್ ಮಾಡಿ ಈ ಥರ ಮಾಡಿದ್ದೀನಿ ಇದನ್ನು ನಿಮ್ಮೊಡನೆ ಇನ್ನೊಂದು ದಿವಸ ಹಂಚಿಕೊಳ್ತೀನಿ ಫ್ರೆಂಡ್ಸ್ ಇವಾಗ ನಾವು ಎಕ್ಸಿಬಿಷನ್ನಿಂದ ಏನೆಲ್ಲ ತಗೊಂಡು ಬಂದೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇದ್ದು ಡಿಫ್ರೆಂಟ್ ಮನೆಯಲ್ಲಿಲ್ಲ ಅದಿರೋದು ಎಲ್ಲ ತುಂಬ ಕಲೆಕ್ಷನ್ ಮಾಡಲಿಕ್ಕೆ ಆಸೆ ಅದಕ್ಕೆ ಬೇಕಾ ಬೇಡವ ನಾನು ತರೋದು ಆ್ಯಂಡ್ ನನಗೆ ಯೂಸ್ ಮಾಡಲಿಕ್ಕೂ ಪುರ್ಸತೆ ಇರೋಲ್ಲ ಸೊ ಇವಾಗ ನಾನು ಏನೇನು ತಂದೆ ಅಂತ ತೋರಿಸ್ತೀನಿ ಎಕ್ಸಿಬಿಷನ್ನಿಂದ ಇದು ನಮ್ಮ ಡೈನಿಂಗ್ ಟೇಬಲ್ ಇದರ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಅದು ಇಲ್ಲಿ ನಮ್ಮ ಮನೆ ಹತ್ರ ಎಚ್ ಎಮ್ ಟಿ ಅಂತ ಒಂದಿದೆ ಅಲ್ಲಿ ಎಕ್ಸಿಬಿಷನ್ ಬಂದಿತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಫಸ್ಟಿಗೆ ಇದೆರಡು ಬೌಲ್ ತಗೊಂಡೆ ಅಲ್ಲಿ ಅಲ್ಲಿ ಒಂದು ಈ ಥರ ಸಾಮಾನಿದ್ದೆ ಒಂದು ಅಂಗಡಿ ಇತ್ತು ಸೊ ಅದರಿಂದ ಎರಡು ಬೌಲ್ ತಗೊಂಡೆ ನೋಡಿ ಇದು ಫ್ರೈಡ್ ರೈಸ ಏನಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲಿ ಬೇಕಾದಷ್ಟು ಇದೆ ಸಾಮಾನುಗಳು ಆದರೆ ಡಿಫ್ರೆಂಟ್ ನಾನು ಆವಾಗಲೇ ಹೇಳಿದಂಗೆ ಡಿಫ್ರೆಂಟ್ ಶೇಪ್ ಡಿಫ್ರೆಂಟ್ ಸೈಜ್ ಆ್ಯಂಡ್ ಕಲರ್ಫುಲ್ ಆಗಿರಲಿಕ್ಕೆ ನಂಗೆ ತುಂಬ ಆಸೆ ಅದಕ್ಕೆ ಸೊ ಇದು ಎರಡು ಬೌಲ್ ತಗೊಂಡೆ ಜಾಸ್ತಿ ಏನು ಕೊಟ್ಟಿಲ್ಲ ಒಂದೊಂದಕ್ಕೆ 50-60 ರುಪೀಸ ಏನೋ ಇರ್ಬೋದು ಅಷ್ಟೇ ಈ ಎರಡು ಬೌಲ್ ತಗೊಂಡೆ ಆಮೇಲೆ ನೆಕ್ಸ್ಟ್ ಇದು ಒಂದು ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಇದು ವುಡನ್ ಟ್ರೇ ಒಂದು ವುಡನ್ ಅಲ್ಲ ಇದು ಏನು ಹೇಳ್ತಾರೆ ಹೆವಿ ಪ್ಲ್ಯಾಸ್ಟಿಕ್ ಇದು ಪ್ಲ್ಯಾಸ್ಟಿಕ್ ಅಂದರೆ ಒಂಥರ ಸೆರಾಮಿಕ್ ಎಲ್ಲ ಇಲ್ವಾ ಹಾಗೆ ಇದೆ ಇದು ತುಂಬ ಹೆವಿ ಇದೆ ನೋಡಿ ಈ ಥರ ಇದೆ ಕೆಳಗಡೆ ಮೆಲಮೈನ್ ಇದು ಸೊ ಅದರ ಮೇಲೆ ಈ ಥರ ಮಾಡಿದ್ದಾರೆ ಇದು ಏನಂದರೆ ನನಗೆ ಈ ಬುದ್ಧ ಸ್ಟ್ಯಾಚ್ಯು ಎಲ್ಲ ಇರುವಾಗ ಅದರ ಮೇಲೆ ಚಂದ ಎದುರು ಇದನ್ನಿಟ್ಟು ಪಾಟ್ ಪೂರಿಯ ಅಥವಾ ಈ ಏನು ಈ ಫ್ಲವರ್ಸ್ ಎಲ್ಲ ಇದೆ ನೋಡಿ ಅರೇಂಜ್ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ತಗೊಂಡು ಬಂದಿದ್ದೀನಿ ಇದಕ್ಕೂ ಅಷ್ಟೇ ಒಂದು 150 ಕೊಟ್ಟಿರ್ಬೋದು ಅಷ್ಟೇ ಆಮೇಲೆ ನೆಕ್ಸ್ಟ್ ಇದು ಹಾಗೆ ಇನ್ನೊಂದು ಇದು ನೋಡಿ ಇದು ಅದಕ್ಕೋಸ್ಕರನೇ ತಗೊಂಡದ್ದು ಇಲ್ಲದಿದ್ದರೆ ಈ ಕೆಲವು ಹೋಟೆಲ್ನಲ್ಲೆಲ್ಲ ಸಿಸ್ಲರ್ಸ್ ಅಂತೆಲ್ಲ ಸಿಗುತ್ತೆ ಬಿಸಿ ಬಿಸಿ ಬಿಸಿಯಾಗಿ ಕೊಡ್ತಾರೆ ಅದಕ್ಕೆಲ್ಲ ಈ ಥರ ಯೂಸ್ ಮಾಡ್ತಾರೆ ಶೇಪಿದ್ದು ಅದಕ್ಕೋಸ್ಕರ ನಾನು ತಗೊಂಡು ಬಂದೆ ಆ್ಯಕ್ಚುಯಲ್ ಆಗಿ ಇದರ ಮೇಲೆ ನಾನು ಫ್ಲವರ್ಸ್ ಹಾಕಿದ್ದೀನಿ ನೋಡಿ ಈ ಪೆಟಲ್ಸ್ ಇದು ಹೀಗೆ ತಗೊಂಡು ಬಂದದ್ದು ನಾನು ಇದನ್ನು ಇದರಲ್ಲಿ ಹಾಕ್ಬೋದು ಬುದ್ಧನ ಎದುರು ಇದು ಕಾಣಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಇದರಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇನ್ನೊಂದು ಟ್ರೇ ತಗೊಂಡು ಬಂದೆ ಇದನ್ನು ಅದಕ್ಕೋಸ್ಕರನೇ ತಗೊಂಡು ಬಂದೆ ಆ್ಯಂಡ್ ಆ್ಯಸ್ ಯು ನೋ ನನಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ವೈಟ್ ತಗೊಂಡು ಬಂದರೆ ಇದರ ಮೇಲೆ ಪೇಂಟಿಂಗ್ ಮಾಡ್ಬೋದು ಏನಾದರೂ ಫ್ಲವರ್ಸ ಡಿಸೈನ್ ಹಾಕ್ಬೋದು ಅಂತ ಇದನ್ನು ತಗೊಂಡು ಬಂದೆ ಯಾವುದಕ್ಕೂ ಅಷ್ಟೇನು ಜಾಸ್ತಿ ಇಲ್ಲ ಇದು ಹಾಗೆ ತುಂಬ ಹೆವಿ ಹೆವಿ ಇದು ಮೆಲಮೈನ್ ಎಲ್ಲ ಮತ್ತು ಏನಂದರೆ ತುಂಬ ಹೆವಿ ಇದೆ ಇದು ಸೆರಾಮಿಕ್ ಥರನೇ ತುಂಬ ಹೆವಿ ಅಂದರೆ ಹೆವಿ ಪೀಸ್ ಇದು ಇದಕ್ಕೂ ಅಷ್ಟೇ 150 ಏನಾದರೂ ಕೊಟ್ಟಿರ್ಬೋದು ನಾನು ಬೇರೆ ನೀವು ಮಾಲಲ್ಲೆಲ್ಲ ಹೋದರೆ ತುಂಬ ಜಾಸ್ತಿ ಕೊಡಬೇಕಾಗುತ್ತೆ ಇನ್ನೊಂದು ಪೀಸ್ ಇದು ಇದು ಡಿಫ್ರೆಂಟ್ ಶೇಪಿಗೋಸ್ಕರನೇ ತಗೊಂಡದ್ದು ನಾನು ಏನಾದರೂ ಅಡುಗೆ ಮಾಡಿ ಸರ್ವ್ ಮಾಡುವಾಗ ಇದರಲ್ಲಿ ತಗೊಂಡೋಗಿ ಸರ್ವ್ ಮಾಡ್ಬೋದು ಯಾರಾದರೂ ಮನೆಗೆ ಗೆಸ್ಟ್
ಎಷ್ಟೆಲ್ಲ ಬಂದರೆ ಅಂತ ಹೇಳಿಬಿಟ್ಟು ಇದನ್ನು ತಗೊಂಡೆ. ಇದ್ರದ್ದು ನೋಡಿ ಶೇಪ್ ಈ ಥರ ಇದೆ. ಆ್ಯಕ್ಚುಲಾಗಿ ಇದೆಲ್ಲ ಈ ಚೈನೀಸ್ ಅವರು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ನಿಸುತ್ತೆ. ಬುದ್ಧಿಸ್ಟ್ ಇದರಲ್ಲೆಲ್ಲ ಇದನ್ನೆಲ್ಲ ತೋರಿಸ್ತಾರೆ. ಸೊ ಅದಕ್ಕೆ ಇದು ಎಲ್ಲ ಮೆಲಮೈನೆ. ಆ್ಯಂಡ್ ಇದು ಆರ್ಡಿನರಿ ಪೀಸ್ ಅಲ್ಲ, ಒಂಥರ ಹೆವಿ ಹೆವಿ ಇದೆ ಇದು ಪೀಸ್. ಅದಕ್ಕೆ ತಗೊಂಡು ಬಂದೆ. ಎಲ್ಲದಕ್ಕೂ ಅಷ್ಟೇ 150-200 ಒಳಗೆ ಇದಕ್ಕೆ ಕೊಟ್ಟಿದ್ದೀನಿ, ಜಾಸ್ತಿ ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೊಂದು ಪೀಸ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಅಷ್ಟೇ, ತುಂಬ ತುಂಬ ಮುದ್ದಾಗಿದೆ. ಇದರ ಮೇಲೆ ನೋಡಿ, ಇದು ಚೈನಾದಿಂದ ಬಂದದ್ದೇ ಇರಬೇಕು, ತುಂಬ ಹೆವಿ ಇದೆ ಇದು. ನನಗೆ ಅದು ಇದೆಲ್ಲ ಒಂಥರ ಸೆರಾಮಿಕ್ ಲುಕ್ ಇರೋದ್ರಿಂದ ನಾನು ತಗೊಂಡು ಬಂದೆ. ನೋಡಿ, ತುಂಬ ತುಂಬ ಹೆವಿ ಇದೆ ಫ್ರೆಂಡ್ಸ್ ಇದು. ಇದು ಹಾಗೆ ಬುದ್ಧನ ಹತ್ರ ಏನಾದರೂ ಪಾಟ್ ಪೂರಿಯ ಏನಾದರೂ ಫ್ಲವರ್ಸ್ ಏನಾದರೂ ಹಾಕ್ಬೋದು ಅಂತ ತಗೊಂಡು ಬಂದೆ. ಎಲ್ಲ ಮೆಲಮೈನು. ಇದಕ್ಕೂ ಅಷ್ಟೇ, 200 ಕೊಟ್ಟಿರಬೇಕು ನಾನು. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ನನ್ನ ಮನಸ್ಸಿನಲ್ಲಿ. ಯಾಕಂದರೆ ಅದು ನನಗೆ ಇದಾಗಿ ಹೋಗಿದೆ ಮೈಯಲ್ಲಿ, ಒಂಥರ ಈ ಥರ ತರಬೇಕು ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ. ಇನ್ನೊಂದು ಏನಂದರೆ, ಈ ಥರ ಬರ್ಣಿ ಜಾರ್, ಇದಕ್ಕೆ ಏನು ಹೇಳ್ತಾರೆ, ಈ ಪಿಕ್ಕಲ್ಲೆಲ್ಲ ಕರ್ಡೆಲ್ಲ ಹಾಕಿ ಇಡ್ಬೋದು. ಇದು ತುಂಬ ಚಂದ ಲುಕ್ಕು ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತಗೊಂಡು ಬಂದೆ. ಇದಕ್ಕೂ ಅಷ್ಟೇ, ಒಂದು ಸುಮಾರು 120 ಕೊಟ್ಟಿರ್ಬೋದು ಅಷ್ಟೇ. ಇನ್ನೊಂದು ನೋಡಿ ಫ್ರೆಂಡ್ಸ್, ಇನ್ನೊಂದು ಜಾರ್ ತಗೊಂಡು ಬಂದಿದ್ದೀನಿ ನಾನು. ಈ ಥರ ಇದು ನಮ್ಮದು ಆರ್ಡಿನರಿ ಟ್ರೆಡಿಷನಲ್ ಒಂದು ಬರ್ಣಿ ಅಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ನಾಟ್ ದ್ಯಾಟ್ ಸ್ಮಾಲ್. ನಮ್ಮನೇಲಿ ಬೇರೆ ಶೇಪಿದ್ದೆಲ್ಲ ಇದೆ, ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತೀವಿ ನೋಡಿ ಆ ಥರ. ಬಟ್ ಇದು ಈ ರೌಂಡ್ ಶೇಪಾಗಿ ನನಗೆ ತುಂಬ ಇಷ್ಟ ಆಯಿತು, ಟ್ರೆಡಿಷನಲ್ ಕಲ್ಲರೇ, ಅದಕ್ಕೆ ಇದನ್ನು ತಂದೆ. ಇದಕ್ಕೂ ಅಷ್ಟೇ ನೋಡಿ, ಇದು ಈಗಲ್ ಅಂತ ಏನೋ ಬರೆದಿದೆ ಅಪ್ಪ, ದೊಡ್ಡದಾಗಿದೆ ಸುಮಾರು, ಅಷ್ಟು ಚಿಕ್ಕದೇನಲ್ಲ. ಹಾಗೆ ಅದು ನಮಗೆ ಇದೆಲ್ಲ ನಾವು ಕರ್ಡೆಲ್ಲ ಹಾಕಿಡ್ಬೋದು, ಸೂಪರಾಗಿರುತ್ತೆ ಅಂತ ಜಾರಲ್ಲಿ ಕರ್ಡೆಲ್ಲ ಹಾಕಿಟ್ರೆ. ಹಾಗೆ ಇನ್ನೊಂದು ತಗೊಂಡು ಬಂದಿದ್ದೀನಿ ನೋಡಿ, ಇದು ಇನ್ನು ಮುದ್ದಾಗಿದೆ ಕಲರ್ ಅಂತ ತಗೊಂಡು ಬಂದೆ. ಇದು ಏನು ಹೇಳ್ತಾರೆ, ಸೆರಾಮಿಕ್ ತಾನೇ ಇದಕ್ಕೆ ಹೇಳೋದು ನೋಡಿ. ಇದು ಇಷ್ಟು ದೊಡ್ಡದಿದೆ, ಇದರಲ್ಲೆಲ್ಲ ಕರ್ಡೆಲ್ಲ ಹಾಕಿ ನೀವು ಗೆಸ್ಟೆಲ್ಲ ಬಂದಾಗ ಸರ್ವ್ ಮಾಡಿದರೆ ಇಟ್ ಲುಕ್ಸ್ ಸೂಪರ್. ಇದನ್ನೆಲ್ಲ ನೀವು ಕಿಚನ್ನಲ್ಲಿ ಆರ್ಗನೈಸ್ ಮಾಡಿಟ್ರೆ ನೋಡಲಿಕ್ಕೆ ತುಂಬ ತುಂಬ ಚೆನ್ನಾಗಿರ್ತದೆ. ಸೊ ಅದಕ್ಕೆ ತಗೊಂಡು ಬಂದೆ. ಒನ್ಸ್ ಅಗೇನ್ ನಾವು ನೋಡೋಣ ಯಾವ ಥರ ಇದೆ ಅಂತ. ಇದು ನೋಡಿ, ಎರಡು ಫ್ರೈಡ್ ರೈಸ್, ಈವನ್ ಪಲಾವು ಎಲ್ಲ ಇದರಲ್ಲಿ ತಗೊಂಡ್ರೆ ಇದು ಲುಕ್ಸ್ ಗುಡ್ ಅಂತ ತಗೊಂಡು ಬಂದೆ. ಹಾಗೂ ಈ ಥರ ಎರಡು ಟ್ರೇ ನೋಡಿ, ಒಂದು ವುಡನ್ ಟ್ರೇ, ಎಲ್ಲ ಒಂದ್ರದ್ದು ಎಲ್ಲ ಒಂಥರ ಎಗೇನ್ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸಿತ್ತು ಅಂತ ಹೇಳಿ. ನಿಮಗೆ ಇದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಫ್ರೆಂಡ್ಸ್, ಯಾವುದು ವರ್ತ್ ಅಂತ ಅನ್ನಿಸಿತ್ತು ಅಂತ ಹೇಳಿ. ನನಗೆ ಖುಷಿ ಆಗ್ತದೆ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.